ಓಂ ಶಕ್ತಿ ಗುರುಪಾದಕ್ಕೆ ಶರಣು ಶ್ರೀಪಾದಕ್ಕೆ ಶರಣು. ಈ ಮಣ್ಣನ್ನು ತುಳಿದು ಬಿಟ್ಟರೆ ಅದಕ್ಕೆ ತಕ್ಕ ಫಲವುಂಟು ಎಂಬ ಈ ಅಮ್ಮನ ಅಮೃತವಾಣಿಯನ್ನು ಒಬ್ಬ ಭಕ್ತಳ ಅನುಭವ ರೀತಿಯಾಗಿ ತಿಳಿದುಕೊಳ್ಳೋಣ. ಶಕ್ತಿಗಳೇ, ದಿಂಡುಕಲ್ಲಿಗೆ ಸೇರಿದ ಶಕ್ತಿ ಶುಭ ಮೇಲ್ಮರುವತ್ತೂರಿನ ಹಿರಿಮೆ ಗರಿಮೆಯನ್ನು ತನ್ನ ಸ್ನೇಹಿತೆಯ ಮೂಲಕ ತಿಳಿದುಕೊಂಡು ಅತಿಯಾದ ತನ್ನ ಕತ್ತು ನೋವನ್ನು ಗುಣ ಮಾಡಲು ಬೇಡಿಕೊಂಡು ಪೂಜ್ಯ ಅಡಿಗಳಾರ್ ಅಮ್ಮನವರಿಗೆ ಪಾದಪೂಜೆ ಮಾಡಲು ಮೊಟ್ಟ ಮೊದಲು ಈ ಮಣ್ಣಿಗೆ ಬಂದರು. ಅವರು ಬಂದ ವೇಳೆ ಪೂಜ್ಯ ಗುರು ಅಮ್ಮನವರು ತನ್ನ ಮನೆಯಿಂದ ಸಿದ್ಧರ್ಪೀಠಕ್ಕೆ ಬರುವ ಅನಿವಾರ್ಯವಾಗಿದ್ದರಿಂದ ಅವರು ಬರುವ ದಾರಿಯಲ್ಲೇ ದರ್ಶನ ಮಾಡುವ ಮುಖವಾಗಿ ಓಂಶಕ್ತಿ ಮೇಡೆಯ ಬಳಿಯಲ್ಲಿ ಕುಳಿತು ಕಾಯುತ್ತಿದ್ದರು. ಆಗ ಅಲ್ಲಿದ್ದ ಕೆಂಪು ವಸ್ತ್ರ ಸೇವಕ ಶಕ್ತಿ ಶುಭ ಅವರನ್ನು ಓಂಶಕ್ತಿ ಮೇಡೆಯನ್ನು ಸುತ್ತಿರುವ ಸೆಡವೆಕ್ಕಲ್ಲು ಅರ್ಥಾತ್ ಆತ್ಮಕಲ್ಲನ್ನು ಸ್ವಚ್ಛಗೊಳಿಸುವ ಕೆಲಸಕ್ಕೆ ಬರುಮಾಡಿಕೊಂಡು, ಆ ಕಡೆ ಒರೆಸಿ ಶಕ್ತಿ, ಈ ಕಡೆ ಬಲವಾಗಿ ಒರೆಸಿ ಶಕ್ತಿ ಎಂದು ಬದಲಿಸಿ ಬದಲಿಸಿ ಒರೆಸಿರಿ ಎಂದು ಹೇಳುತ್ತಾರೆ. ಅವರಿಗೆ ಗೊತ್ತಾ, ಶಕ್ತಿ ಶುಭಾರವರಿಗೆ ತುಂಬ ಕತ್ತು ನೋವಿದೆ, ತೋಳು ಭುಜದ ನೋವಿದೆ ಎಂದು. ನೋವಿನಿಂದ ಬಳಲುತ್ತಿದ್ದವರು ಹೆಸರಿಟ್ಟು ಕರೆದರೂ ಕತ್ತು ತಿರುಗಿಸಿ ನೋಡದೆ ಇಡೀ ದೇಹವನ್ನು ತಿರುಗಿಸಿ ನೋಡುವವರು. ಹಲವಾರು ವೈದ್ಯರು ಕೂಡಿ ಆಲೋಚಿಸಿದರೂ ಗುಣವಾಗದೆ ಇರುವವರೆಂದು, ಆದರೆ ಏನು ಅದ್ಭುತವೆಂದು ಆ ಸೇವಕರು ಹೇಳಿದ ಜಾಗದಲ್ಲಿ ಶಕ್ತಿ ಶುಭ ಸಾಧಾರಣವಾಗಿ ಕತ್ತನ್ನು ತಿರುಗಿಸಿ ತೋಳು ಭುಜಗಳನ್ನು ಆಡಿಸಿ ಕೆಲಸ ಮಾಡುತ್ತಾರೆ. ತನಗೆ ನೋವಿಲ್ಲದೆ ಕೆಲಸ ಮಾಡುತ್ತಿದ್ದೇನೆ ಎಂಬ ಅನುಭವವಾಗಿ ಆನಂದ ಕಣ್ಣೀರನ್ನು ಸುರಿಸಿದರಂತೆ. ಹೌದು, ಈ ಮರುವತ್ತೂರು ಮಣ್ಣನ್ನು ತುಳಿದ ಒಡನೆ ಕೆಲವು ನಿಮಿಷಗಳಲ್ಲೇ ತಕ್ಕ ಫಲಗಳನ್ನು ಸಿಕ್ಕಿದಂಥ ಅದ್ಭುತ ಅನುಭವವಿದು ಓಂಶಕ್ತಿ.